ದಿನದಿಂದ ದಿನಕ್ಕೆ ಗಗನ ಮುಟ್ತಾ ಇರುವ ಚಿನ್ನದ ಬೆಲೆ ರಾತ್ರೋರಾತ್ರಿ ದಿಢೀರನೆ ಇಳಿಕೆಯಾಗಿದೆ. ಚಿನ್ನ, ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನ ಇಷ್ಟಪಡುವ ಭಾರತೀಯ ಮಹಿಳೆಯರಿಗೆ ದಿಢೀರ್ ಗುಡ್ ನ್ಯೂಸ್ ಸಿಕ್ಕಿದೆ. ಬಡವರು ಹಾಗೂ ಜನಸಾಮಾನ್ಯರು ಕೂಡ ಅಗತ್ಯವಾಗಿ ಬೇಕಾಗಿರುವ ಅಲ್ಪ ಸ್ವಲ್ಪ ಬಂಗಾರವನ್ನ ಖರೀದಿಸೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗಿದ್ದು ವರನಿಗೂ ಮತ್ತು ಅಗತ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಇಲ್ಲದ ಮದುವೆ ಇಲ್ಲ ಅನ್ನುವಂತೆ ಎಲ್ಲ ಮದುವೆಗಳಿಗೂ ಚಿನ್ನ ಕಡ್ಡಾಯವಾಗಿ ಉಪಯೋಗಿಸಲಾಗುತ್ತೆ. ಈಗ ದಿಢೀರನೆ ರಾತ್ರೋರಾತ್ರಿ ಬಂಗಾರದ ಬೆಲೆ ಇಳಿಕೆಯಾಗಿದ್ದು ಕಡ್ಡಾಯವಾಗಿ ಎಲ್ಲ ಬಡವರಿಗೂ ಮತ್ತು ಆಭರಣ ಪ್ರಿಯರಿಗೂ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಬನ್ನಿ, ಚಿನ್ನದ ಬೆಲೆ ಇಷ್ಟಕ್ಕೂ ಎಷ್ಟು ಇಳಿಕೆ ಆಗಿದೆ ಹಾಗೂ ಇನ್ನೂ ಕೂಡ ಎಷ್ಟರ ಮಟ್ಟಕ್ಕೆ ಇಳಿಕೆ ಆಗಬಹುದು, ಯಾವಾಗ ಇಳಿಕೆ ಆಗುತ್ತೆ ಅನ್ನುವಂತಹ ಕೆಲವು ಸಂಶೋಧಕರು ಇದ್ರ ಬಗ್ಗೆ ಹಾಗೂ ಕೆಲವು ವರದಿಗಳು ಇದನ್ನ ಸ್ಪಷ್ಟಪಡಿಸಿದ್ದು ಈ ಮೂಲಕ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯಾಗಿದ್ದು ಇದು ಗುಡ್ ನ್ಯೂಸ್ ಅನ್ನೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ. ನಿನ್ನೆ ಪ್ರತಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 10,050 ರೂಪಾಯಿಗೆ ಏರಿಕೆಯಾಗಿ 73,310 ರೂಪಾಯಿಗೆ ಬಂದು ನಿಂತಿತ್ತು. ಇಂದು ಆ ಬೆಲೆ ಇಳಿಕೆಯಾಗಿದ್ದು 10 ಗ್ರಾಂಗೆ 7,160 ಇಳಿಕೆಯಾಗುವ ಮೂಲಕ 72,550 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಇಂದು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ರೂ 700 ರೂಪಾಯಿ ಇಳಿಕೆ ಆಗುವ ಮೂಲಕ 66,500 ರೂಪಾಯಿಗೆ ಇಳಿಕೆಯಾಗಿದೆ. ಹೀಗೆ ಬಂದು ನಿಂತಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 760 ರೂಪಾಯಿ ಇಳಿಕೆಯಾಗುವ ಮೂಲಕ 72,550 ರೂಪಾಯಿಗೆ ದಾಖಲಾಗಿದೆ. ಚಿನ್ನದ ಬೆಲೆ ನಿತ್ಯ ಏರಿಕೆ ಇಳಿಕೆಯಾಗೋದು ಹೊಸತೇನಲ್ಲ. ಇಂದು ಬೆಳ್ಳಿ ಎಷ್ಟು ತಲುಪಿದೆ ಅದೇ ರೀತಿ ಬೆಳ್ಳಿಯ ಬೆಲೆ ಕೂಡ ಬರೋಬ್ಬರಿ 2,000 ರೂಪಾಯಿಗೆ ಜಿಗಿದಿದ್ದು ಪ್ರತಿ ಕೆಜಿಗೆ ಇಂದು 86,250 ರೂಪಾಯಿ ದಾಖಲಾಗಿದೆ. HDFT ಸೆಕ್ಯೂರಿಟಿ ರಿಸರ್ಚ್ ವಿಶ್ಲೇಷಕ ಸೌಮಿಲ್ ಗಾಂಧಿ ಮಾತನಾಡಿ, ಸಾಗರೋತ್ತರ ಮಾರುಕಟ್ಟೆಗಳಲ್ಲಿನ ದೃಢವಾದ ಪ್ರವೃತ್ತಿಯಿಂದ ಸೂಚನೆಗಳನ್ನು ತೆಗೆದುಕೊಂಡು ಬೆಂಗಳೂರು ಮಾರುಕಟ್ಟೆಗಳಲ್ಲಿ 24 ಕ್ಯಾರೆಟ್ ಚಿನ್ನದ ಸ್ಟಾಕ್ನ ಬೆಲೆ 10 ಗ್ರಾಂಗೆ 72,550 ರೂಪಾಯಿಗಳಲ್ಲಿ ವಹಿವಾಟು ನಡೆಸ್ತಾ ಇದೆ. ಇದು ಹಿಂದಿನ ದಿನದ ಮುಕ್ತಾಯಕ್ಕಿಂತ ಕಡಿಮೆ ಅಂತ ತಿಳಿಸಿದ್ದಾರೆ. ಚಿನ್ನದ ದರವನ್ನ ನೀವು ತುಂಬಾ ಸುಲಭವಾಗಿ ತಿಳಿದುಕೊಳ್ಳಬಹುದು. ನೀವು ಮನೆಯಲ್ಲಿಯೇ ಕುಳಿತು ಈ ದರವನ್ನ ಸ್ವಲ್ಪವಾಗಿ ಕಂಡು ಹಿಡಿಯಲುಬಹುದು. ಇದಕ್ಕಾಗಿ ನೀವು ಈ ಸಂಖ್ಯೆ 8955566444ಕ್ಕೆ ಮಿಸ್ಡ್ ಕಾಲ್ ಅನ್ನ ನೀಡಿದ್ರೆ ಸಾಕು, ನಿಮ್ಮ ಫೋನ್ಗೆ ಸಂದೇಶ ಬರುತ್ತೆ. ಅದರಲ್ಲಿ ನೀವು ಇತ್ತೀಚಿನ ದರಗಳನ್ನ ಕೂಡ ಪರಿಶೀಲನೆ ಮಾಡಬಹುದು.